ಎಷ್ಟು ಗ್ರಾಂ ಚಿನ್ನವನ್ನು ಒಂದು ತೊಲಾ ಎನ್ನುತ್ತಾರೆ? ಸರಿಯಾದ ಉತ್ತರ. ಚಿನ್ನ ಮಾನವನ ನೆಚ್ಚಿನ ಲೋಹ. ಇದಕ್ಕೆ ಹೆಚ್ಚು ಮೌಲ್ಯವೂ ಗೌರವವೂ ಮತ್ತು ಇದರ ಮೇಲೆ ಹೆಚ್ಚು ಪ್ರೀತಿಯೂ ಇದೆ. ಸಂಪತ್ತಿನ ಪ್ರತೀಕ ಚಿನ್ನ. ಮಕ್ಕಳನ್ನು ಪ್ರೀತಿಯ ಸಂಕೇತವಾಗಿ ಚಿನ್ನ ಎನ್ನುತ್ತೇವೆ. ಗುಣವನ್ನು ಚಿನ್ನಕ್ಕೆ ಹೋಲಿಸಿ ಚಿನ್ನದಂತಹ ಗುಣ ಎನ್ನುತ್ತೇವೆ. ದೇವರಿಗೆ ಚಿನ್ನದ ಹೊದಿಕೆ ಹಾಕುತ್ತೇವೆ, ದೇವಸ್ಥಾನಕ್ಕೆ ಚಿನ್ನದ ಲೇಪನ ಹಾಕಿಸಿಬಿಡುತ್ತೇವೆ. ಬೇರೆ ಯಾವುದೇ ಸಂಪತ್ತಿಗಿಂತ ಸುಲಭವಾಗಿ ಚಿನ್ನವನ್ನು ನಗದೀಕರಿಸಬಹುದು. 18 ಮತ್ತು 19ನೇ ಶತಮಾನದಲ್ಲಿ ಚಿನ್ನದ ಹುಚ್ಚು ಹಿಡಿದ ಅನೇಕರು ದೊಡ್ಡ ದೊಡ್ಡ ಗಡ್ಡ ಬಿಟ್ಟು ಕೃತಕವಾಗಿ ಚಿನ್ನ ತಯಾರಿಸುವ ರಸಾಯನಶಾಸ್ತ್ರದ ಕುರಿತು ತಪಸ್ಸು ಮಾಡುತ್ತಿದ್ದರು. ಅದು ಸಾಧ್ಯವಾಯಿತೋ ಇಲ್ಲವೋ, ಚಿನ್ನಕ್ಕಂತೂ ದಿನದಿನಕ್ಕೆ ಬೇಡಿಕೆ ಹೆಚ್ಚುತ್ತಲೇ ಹೋಯಿತು. ಗ್ರಾಂ ಮತ್ತು ಮಿಲಿಗ್ರಾಂ ಬಳಕೆಗೆ ಬರುವ ಮುನ್ನ ಈ ಅಮೂಲ್ಯವಾದ ಚಿನ್ನವನ್ನು ತೊಲದ ಮೂಲಕ ಅಳೆಯಲಾಗುತ್ತಿತ್ತು. ತೊಲದ ಮೂಲ ಸಂಸ್ಕೃತ. ಇದು ತುಲ ಎಂಬ ಪದದಿಂದ ಬಂದಿರಬಹುದು. ತುಲ ಎಂದರೆ ತೂಕ ಎಂದು. ತೂಕದ ಒಂದು ಪ್ರಮಾಣವನ್ನು ತೊಲ ಎಂದು ಕರೆಯಲ್ಪಟ್ಟಿತು ಎಂದು ಭಾಷಾಶಾಸ್ತ್ರಜ್ಞರ ಅಭಿಮತ. ಸಾಮಾನ್ಯ ನಂಬಿಕೆ ಎಂದರೆ ಒಂದು ತೊಲ ಎಂದರೆ 10 ಗ್ರಾಂ ಎಂದು ಭಾವಿಸಲಾಗಿದೆ. ಆದರೆ ಒಂದು ತೊಲಕ್ಕೆ ಅದಕ್ಕಿಂತ ಹೆಚ್ಚಿನ ತೂಕವಿದೆ. ನಿಖರವಾಗಿ 11.663838 ಗ್ರಾಂ ಅನ್ನು ಒಂದು ತೊಲ ಎಂದು ಕರೆಯಲಾಗುತ್ತದೆ. ಇಂದಿಗೆ ಚಿನ್ನದ ಗುಣಮಟ್ಟವನ್ನ ಕ್ಯಾರೆಟ್ನಲ್ಲಿ ಅಳೆದರೆ ತೂಕವನ್ನು ಗ್ರಾಂನಲ್ಲಿ ಅಳೆಯುತ್ತಾರೆ. ಆದರೂ ದೊಡ್ಡ ಆಭರಣ ಮಾಡುವ ಸಂದರ್ಭದಲ್ಲಿ ತೊಲ ಎಂಬ ಸಾಂಪ್ರದಾಯಿಕ ತೂಕವನ್ನು ಬಳಸುತ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.